ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪಿಜ್ಜಾ ಸಾಸ್ ಮತ್ತು ಪಿಜ್ಜಾ ಮನೆಯಲ್ಲೇ ತುಂಬ ಸುಲಭವಾಗಿ ತುಂಬ ರುಚಿಕರವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೆಲವೊಂದು ಐಟಮ್ಸ್ ಮನೇಲಿದ್ದರೆ ಯಾರು ಬೇಕಾದರೂ ಈ ಪಿಜ್ಜಾನ ಮಾಡಬಹುದು ಮೊದಲು ನಾನು ಪಿಜ್ಜಾ ಸಾಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದೂವರೆ ಜಿಯಷ್ಟು ಹೈಬ್ರಿಡ್ ಟೊಮೊಟೊ ತೊಗೊಂಡಿದ್ದೀನಿ ಈ ಹೈಬ್ರಿಡ್ ಟೊಮೊಟೊ ತೊಗೊಂಡ್ರೇ ಸ್ವಲ್ಪ ಸಾಸು ಟೇಸ್ಟಿಯಾಗಿ ಬರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಏನಕ್ಕೆ ಬೇಯಿಸ್ಕೋಬೇಕು ಅಂದರೆ ಆ ಸಿಪ್ಪೆ ಎಲ್ಲ ಬಿಡಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಂಡು ಈ ಎಲ್ಲ ತೆಗೆದಿಟ್ಕೋಬೇಕು ಟೊಮೊಟೊ ಪೂರ್ತಿ ಹಣ್ಣಾಗಿರಬೇಕು ಅರ್ಧಮರ್ಧ ಹಣ್ಣಾಗಿದ್ರೆ ಸಾಸ್ ಚೆನ್ನಾಗಲ್ಲ ಸಿಪ್ಪೆ ಎಲ್ಲ ತೆಗ್ದಾದಮೇಲೆ ಈ ರೀತಿ ಚೆನ್ನಾಗಿ ಟೊಮೊಟೊನ ಕ್ಯೂಚ್ಕೋಬೇಕು ಈ ಥರ ಈ ಕಪ್ಪು ಈ ಕಣ್ಣಿರುತ್ತಲ್ಲ ಅದನ್ನು ತೆಗ್ದುಬಿಡಬೇಕು ಸಾಸನ್ನ ಹೀಗೆ ಬೇಕಾದರೂ ಮಾಡಬಹುದು ಬೇಕಾದರೆ ರುಬ್ಕೋಬಹುದು ನಾನು ರುಬ್ಬಿದ್ದೀನಿ ಈಗ ಒಂದು ದಪ್ಪ ತಳ ಇರೋವಂಥ ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಸೂರ್ಯಕಾಂತಿ ಎಣ್ಣೆನ ಬಳಸ್ಬಹುದು ನಾನು ಸೂರ್ಯಕಾಂತಿ ಎಣ್ಣೆನೇ ಬಳಸಿರೋದು ಈಗ ಒಂದು ನಾಲ್ಕೈದು ಎಸಲು ಬೆಳ್ಳುಳ್ಳಿನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ಬೇಯಿಸ್ಬಾರ್ದು ಅಂದರೆ ಫ್ರೈ ಆಗಬಾರ್ದು ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಟೊಮೆಟೊ ಸಾಸನ್ನ ಟೊಮೆಟೊ ಪ್ಯೂರಿನ ಹಾಕೊಬಿಡಬೇಕು ಸ್ವಲ್ಪ ಕುದಿ ಬಂದಮೇಲೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೋಬೇಕು ಒಂದೆರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಕೂಡ ಅಷ್ಟೇ ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಬೇಕಾದರೆ ಪೆಪ್ಪರ್ ಕೂಡ ಹಾಕ್ಬೋದು ಅಂದರೆ ಕಾಳು ಮೆಣಸು ಪುಡಿ ಕೂಡ ಹಾಕಬಹುದು ನಾನು ಒಂದು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಕುದಿ ಬಂದಾದಮೇಲೆ ಇದು ಆರ್ಗ್ಯಾನೊ ಮಿಕ್ಸ್ ಇರುತ್ತಲ್ಲ ಪಿಜ್ಜಾ ಪೌಡ್ರು ಅದು ಹಾಕಬೇಕು ಒಂದು ಮೂರು ಸ್ಪೂನಷ್ಟು ಹಾಗೆ ಚಿಲ್ಲಿ ಫ್ಲೇಕ್ಸು ಒಂದೆರಡು ಸ್ಪೂನು ಕೊನೆಯದಾಗಿ ನಾನು ಒಂದು ಬೌಲಷ್ಟು ಟೊಮೊಟೊ ಕೆಚ್ಚಪನ್ನು ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಪಿಜ್ಝಾ ಸಾಸು ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲನೂ ಮೇಲೆ ಚೆನ್ನಾಗಿ ಈ ಸಾಸನ್ನ ಕುದಿಸ್ಬೇಕು ಎಷ್ಟು ಅಂದರೆ ಟೊಮೊಟೊ ಅಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಈ ಈಗ ಪಿಜ್ಜಾ ಸಾಸ್ ರೆಡಿಯಾಗಿದೆ ಈ ಸಾಸನ್ನು ಫ್ರಿಜ್ಜಲ್ಲಿ ಒಂದು ತಿಂಗಳವರೆಗೂ ಇಡಬಹುದು ಈ ರೀತಿ ಒಂದು ಗಾಜಿನ ಬಾಟ್ಲು ಅಥವಾ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿಟ್ಕೋಬೇಕು ಕ್ಲೀನಾಗಿರಬೇಕು ಬಾಟಲ್ಸ್ ಎಲ್ಲ ನಾನೀಗ ಪಿಜ್ಜಾ ಡೋನಾ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅದೇ ಸೇಮ್ ಅಳತೆಯಲ್ಲಿ ನಾಲ್ಕು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಬೇಕಾದರೆ ಸಮ ಸಮ ಪ್ರಮಾಣದಲ್ಲಿ ಕೂಡ ತಗೋಬಹುದು ಈಗ ಆರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಹಿಟ್ಟಿಗೆ ಒಂದು ಸ್ಪೂನು ಸಕ್ಕರೆ ಅನ್ನೋ ಥರ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಸ್ಪೂನು ಉಪ್ಪು ಒಂದೂವರೆ ಸ್ಪೂನಷ್ಟು ಡ್ರೈ ಈಸ್ಟ್ ಇದು ಡ್ರೈ ಆ್ಯಕ್ಟಿವ್ ಈಸ್ಟು ನೆನೆಸೋ ನೆನೆಸೋಂಥ ಅವಶ್ಯಕತೆ ಇಲ್ಲ ಡ್ರೈ ಡೈರೆಕ್ಟಾಗಿ ಇದು ಹಿಟ್ಟಲ್ಲೇ ಕಲಿಸೋ ಅಂತ ಹಿಟ್ಟು ಹಾಗಾಗಿ ನಾನು ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ಆ ಥರ ಎಲ್ಲ ಏನೂ ಮಾಡಿಲ್ಲ ಡೈರೆಕ್ಟಾಗಿ ಹಿಟ್ಟಲ್ಲೇ ಕಲಿಸ್ಕೋತಾ ಇದ್ದೀನಿ ಇದನ್ನು ಇವಾಗ ನಾರ್ಮಲ್ ವಾಟರ್ ಬಿಸಿ ಆಗಲಿ ಅಥವಾ ಬೆಚ್ಚಿರೋ ನೀರೆಲ್ಲ ನಾವು ಏನು ಬಳಸ್ತೀವೋ ರೂಮ್ ವಾ ರೂಮ್ ಟೆಂಪ್ರೇಚರ್ ವಾಟರ್ ಅದನ್ನೇ ಹಾಕಿ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಈಗ ನೋಡಿಕೊಂಡು ಹಿಟ್ಟ ನೀರನ್ನು ಹಾಕ್ಕೋಬೇಕು ಯಾಕಂದರೆ ಒಂದೇ ಸರಿ ಹಾಕಿಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಈಗ ಈ ಥರ ಸ್ವಲ್ಪ ಸಾಫ್ಟ್ ಆಗಿರೋ ಥರನೇ ನೀರು ಹಾಕ್ಕೊಂಡು ಒಂದು ಸ್ಲ್ಯಾಬ್ ಮೇಲೆ ಹಿಟ್ಟನ್ನು ನಾತ್ಕೋಬೇಕು ಪಿಜ್ಜಾಗಾಗ್ಲಿ ಅಥವಾ ಬ್ರೆಡ್ಗಾಗಲಿ ನಾವು ಎಷ್ಟು ಚೆನ್ನಾಗಿ ನಾತ್ವೋ ಅಷ್ಟು ಚೆನ್ನಾಗಿ ಬ್ರೆಡ್ ಅಥವಾ ಪಿಜ್ಜಾ ಬರುತ್ತೆ ಎಷ್ಟು ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ಈ ಥರ ನಾದಬಹುದು ಈ ಪಿಜ್ಝಾ ಎಲ್ಲ ಮಾಡೋದಕ್ಕೆ ನಮಗೆ ಯಾವುದೇ ಸ್ಪೆಷಲ್ ಟಿಪ್ಸ್ ಅಥವಾ ಟ್ರಿಕ್ಸ್ ಎಲ್ಲ ಬೇಕಾಗಿಲ್ಲ ಯಾರೇ ಯಾರು ಬೇಕಾದರೂ ಮಾಡುವಂಥ ರೆಸಿಪಿ ಇದು ನಾನು ಕೂಡ ತುಂಬ ಸರಿ ಮಾಡ್ತಾ ಇರ್ತೀನಿ ರಾಗಿ ಪಿಜ್ಜಾ ಆಗಿರಬಹುದು ಗೋಧಿ ಹಿಟ್ಟಿನ ಪಿಜಾ ಆಗಿರಬಹುದು ಆಗಾಗ ಮಾಡ್ತಾನೆ ಇರ್ತೀನಿ ಏನಕ್ಕೆ ಅಂದರೆ ನಾನು ನಾನು ಮಾಡೋ ಪಿಜ್ಜಾನ ನನ್ನ ಫ್ಯಾಮಿಲಿಯವರು ಫ್ರೆಂಡ್ಸು ಎಲ್ಲ ಇಷ್ಟಪಟ್ಟು ತಿಂತಾರೆ ಆ ಚೇಸಿಗೋ ಪಿಜ್ಝಾಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾಯಿರ್ತಾರೆ ಅದೇ ನನಗೆ ಖುಷಿ ಈಗ ಈ ಹಿಟ್ಟು ರೆಡಿ ಆಗಿದೆ ಈಗ ಒಂದು ಬಟ್ಲಿಗೆ ಎಣ್ಣೆ ಎಲ್ಲ ಸವ್ರ್ಬಿಟ್ಟು ಆ ಹಿಟ್ಟನ್ನು ಇಟ್ಬೇ ಇಡಬೇಕು ಮೇಲೆ ಕೂಡ ಎಣ್ಣೆ ಹಚ್ಚಬೇಕು ಇಲ್ಲಾಂದರೆ ಅದು ಡ್ರೈ ಡ್ರೈ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆ ಹಚ್ಚಿ ಗಾಳಿ ಹೋಗ್ದಿರೋ ರೀತಿ ಇದನ್ನು ಮುಚ್ಚಿಟ್ಬೇಕು ಈಗ ಒನ್ ಅವರ್ ಆದಮೇಲೆ ಈ ರೀತಿ ಆಗಿದೆ ನಾನು ಹಿಟ್ಟು ಕಲಿಸಿ ಒನ್ ಅವರ್ ಆಗಿದೆ ಇದು ಎರಡು ಅವರ್ ಬಿಟ್ಟಿರೋದು ಎರಡು ಗಂಟೆ ಕಾಲ ಬಿಟ್ಟಾದಮೇಲೆ ಹಿಟ್ಟು ಈ ರೀತಿ ರೆಡಿಯಾಗಿದೆ ಮತ್ತು ಈಗ ಪಿಜ್ಜಾ ಮಾಡ್ತಾ ಇದ್ದೀನಿ ಹಾ ನಾನು ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಹಾಗಾಗಿ ಹಿಟ್ಟು ಎಲ್ಲ ಖಾಲಿಯಾಗಿದೆ ಇಷ್ಟು ಮಾತ್ರ ಉ ಉಳಿದಿದೆ ನಾವು ಯಾವ ಸೈಜಲ್ಲಿ ಬೇಕಾದರೂ ಮಾಡಬಹುದು ನಾನೀಗ ಈ ಒಂದು ಇನ್ನೂರು ಗ್ರಾಮಷ್ಟು ಇದು ಹಿಟ್ಟನ್ನು ತೊಗೊಂಡಿದ್ದೀನಿ ತುಂಬ ಟೈಟಾಗಿ ಕ್ಯೂಚಕ್ಕೆ ಹೋಗಬಾರ್ದು ಹಿಟ್ಟು ರೆಡಿ ಆದಮೇಲೆ ಪಿಜ್ಜಾ ದಪ್ಪಾಗಿರಬೇಕು ತೆಳ್ಳಗಿರಬೇಕೋ ಅದು ನಮ್ಮ ಇಷ್ಟ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಕಡಿಮೆ ತಗೋಬೇಕು ನಾನು ಮೀಡಿಯಮಾಗಿ ತೊಗೊಂಡಿದ್ದೀನಿ ಎಡ್ಜಲ್ಲಿ ಈ ರೀತಿ ಸ್ವಲ್ಪ ಶೇಪ್ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾನು ಟ್ರೇಗೆ ಎಣ್ಣೆ ಆಗಲಿ ಅಥವಾ ಹಿಟ್ಟಾಗಲಿ ಏನನ್ನೂ ಹಾಕಿಲ್ಲ ಯಾಕಂದರೆ ಅದು ನೀಟಾಗಿ ಬರುತ್ತೆ ಅದೆಲ್ಲ ಹಾಕ್ತಿದ್ರು ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಇವಾಗ ಮೆಯೋನೀಸ್ನ ಹಾಕ್ತಾಯಿದ್ದೀನಿ ಮೆಯೋನೀಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಕಿ ನೋಡಿ ಮತ್ತು ಇದು ಸಾಸು ನಾನು ಹಾಗೆ ಈಗಾಗಲೇ ಆಗಿಬಿಟ್ಟಿದೆ ನಾನು ಪಾಸ್ತಾ ಎಲ್ಲ ಮಾಡಿದ್ದೆ ಈಗ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ಸಾಸ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ಸಾಸನ್ನು ಪಿಜ್ಜಾ ಬೇಸ್ ಮೇಲೆ ಹಾಕ್ತಾ ಇದ್ದೀನಿ ನಾನು ಅದನ್ನು ಹೋಲ್ ಮಾಡೋ ಮಾ ಹೋಲೇನು ಮಾಡಿಲ್ಲ ಹಾಗೆ ಹಾಕ್ತಿದ್ದೀನಿ ಈಗ ಸ್ವಲ್ಪ ಮೊಜರಲ್ಲ ಚೀಸನ್ನು ಇದ್ದೀನಿ ಮೊ ಚೀಸನ್ನು ಜಾಸ್ತಿ ಹಾಕಿದಷ್ಟು ಚೀಸಿ ಚೀಸಿಯಾಗಿ ಬರುತ್ತೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಏನು ಹಾಕಿಲ್ಲ ಯಾಕಂದರೆ ಜಾಸ್ತಿ ಮಾಡಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ನಮಗೆ ತರಕಾರಿ ಏನೇನು ಬೇಕೋ ಅದು ನಮ್ಮ ಆಪ್ಷನ್ನು ಏನದು ಕಲರ್ಸು ಕಲರ್ ಕಲರ್ ಕ್ಯಾಪ್ಸಿಕಮ್ ಬರುತ್ತಲ್ಲ ಅದೆಲ್ಲ ತೊಗೊಂಡಿದ್ದೀನಿ ಗ್ರೀನು ಎಲ್ಲೋ ರೆಡ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಪನ್ನೀರ್ ಕೂಡ ಹಾಕಬಹುದು ಪನ್ನೀರು ನಾನು ಬೇರೆ ಪಿಜ್ಜಾ ಮಾಡಿದ್ದೆ ಪನ್ನೀರ್ ಖಾಲಿ ಆಗಿತ್ತು ಹಾಗಾಗಿ ಇದಕ್ಕೆ ಹಾಕಿಲ್ಲ ಪನ್ನೀರನ್ನು ಈಗ ಎಲ್ಲ ಕಲರ್ ಕಲರ್ ಎಲ್ಲ ಹಾಕಿದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬಹುದು ರೌಂಡಕ್ಕೆ ಅಥವಾ ಇದರ ಉದ್ದಕ್ಕೆ ಮತ್ತು ಇದು ಮಶ್ರೂಮ್ ಮಶ್ರೂಮ್ ಇದು ಬೇಯಿಸಿರೋ ಅಂಥದ್ದು ನಾನು ಹಸಿದ ಬಳಸ್ತಾ ಇಲ್ಲ ಹಾಗಾಗಿ ಈ ಕಲರ್ ಇದೆ ಮತ್ತು ಅದ್ರ ಮೇಲಿನ ಸ್ವಲ್ಪ ಚೀಸ್ ಹಾಕ್ತಾಯಿದ್ದೀನಿ ನಾನ್ ವೆಜ್ ತಿನ್ನೋರಾದರೆ ಈ ಮಶ್ರೂಮು ಅದರ ಬದಲಾಗಿ ನಾನ್ ವೆಜನ್ನು ಬಳಸ್ಕೋಬೋದು ಅದೇನೋ ಇರುತ್ತೋ ಅದು ಮತ್ತು ಈಗ ಸ್ವಲ್ಪ ಟೊಮೊಟೊ ಇದು ಕೂಡ ಹೈಬ್ರಿಡ್ ಟೊಮೊಟೊನೇ ಹಾಕಬೇಕು ನಾಟಿ ಟೊಮೊಟೊ ಆದರೆ ಹುಳಿ ಹುಳಿ ಬರುತ್ತೆ ಮತ್ತು ಸಾಫ್ಟ್ ಆಗಿಬಿಡುತ್ತೆ ಅದು ಚೆನ್ನಾಗಿರಲ್ಲ ಹಾಗಾಗಿ ಹೈಬ್ರಿಡ್ ಟೊಮೊಟೊ ಮತ್ತು ಇದು ಸ್ವೀಟ್ ಕಾರ್ನು ಬಳಸ್ತಾ ಇದ್ದೀನಿ ನಾನು ನಾನು ಅವಾಗಲೇ ಹಾಗೆ ಈಗಾಗಲೇ ನಾನು ಜಾಸ್ತಿ ಪಿಜ್ಜಾ ಮಾಡಿದ್ದೆ ಹಾಗಾಗಿ ಟ್ರೇ ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇದೆ ಮತ್ತು ಅಯ್ಯೋ ತೊಳೆದಿಲ್ಲ ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಬೇಕ್ ಮಾಡಿರೋದ್ರಿಂದ ಟ್ರೇ ಆ ಕಲರ್ ಬಂದಿದೆ ಈಗ ಪಿಜ್ಜಾ ಎಲ್ಲ ಚೀಸೆಲ್ಲ ಹಾಕಾದಮೇಲೆ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಯಾಕಂದರೆ ತರಕಾರಿಲೆಲ್ಲ ಉಪ್ಪು ಇರಲ್ವಲ್ಲ ತುಂಬ ಸಪ್ಪೆ ಆಗಿಬಿಡುತ್ತೆ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಪಿಜ್ಜಾ ಮಿಕ್ಸು ಅದನ್ನು ಸ್ವಲ್ಪ ಹಾಕೋದ್ರಿಂದ ಪಿಜ್ಜಾ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲೋಪಿ ಹಾಕಬೇಕು ಸ್ವಲ್ಪ ನನ್ನ ಹತ್ರ ಇತ್ತು ಹಾಗಾಗಿ ಬಳಸಿದೆ ಇದ್ರೆ ಹಾಕ್ಬೋದು ಇಲ್ಲದಾದರೆ ಓಕೆ ಸ್ವಲ್ಪ ಆಲಿವ್ಸ್ ಬ್ಲ್ಯಾಕ್ ಆಲಿವ್ಸ್ ಕೂಡ ಹಾಕ್ತಾಯಿದ್ದೀನಿ ನಾನು ಈಗ ಇದು ರೆಡಿ ಆಗಿದೆ ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ಡಿಗ್ರಿವರೆಗೂ ಡಿಗ್ರಿ ಸೆಲ್ಸಿಯಸ್ವರೆಗೂ ನಾವು ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಓವನ್ನು ಆ ಕ್ಲಿಪ್ಪು ಮಿಸ್ ಆಗಿದೆ ಹತ್ತರಿಂದ ಹದಿನೈದು ನಿಮಿಷ ಬೇಕ್ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸುಮ್ಮನೆ ಉತ್ಪ್ರೇಕ್ಷೆಗೋಸ್ಕರ ಹೇಳ್ತಾಯಿಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದ್ರೆ ಯಾಕಂದರೆ ನಾವು ಆಚೆ ಪಿಝಾ ತರಿಸೋದು ಬಿಟ್ಟು ತುಂಬ ವರ್ಷಗಳೇ ಆಯಿತು ಯಾಕಂದರೆ ಮನೇಲೆ ಇಷ್ಟು ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಅಷ್ಟೊಂದು ಐನೂರು ಆರುನೂರು ರೂಪಾಯೆಲ್ಲ ಕೊಟ್ಟು ಆಚೆ ಆಚೆಯಾಗಿ ತರಿಸ್ಬೇಕು ಅಂತ ನಾವು ಮನೆಯಲ್ಲೇ ಮಾಡ್ತೀವಿ ಅದಕ್ಕಿಂತ ಚೆನ್ನಾಗೇ ಇರುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಯಾವ ಥರ ಹೇಳಿದೀನೋ ಅದೇ ಥರ ನೀವು ಒಂದು ಸರಿ ಮಾಡಿ ನೋಡಿ ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನಾನು ಇನ್ನೊಂದು ಪಿಝಾ ಮಾಡಿದ್ದೆ ಅದೇ ಥರನೇ ಇದು ಸ್ವಲ್ಪ ದಪ್ಪನಾಗಿ ಮಾಡಿದ್ದೆ ಇದು ಇನ್ನೂ ಚೆನ್ನಾಗಾಗಿತ್ತು ಎಷ್ಟು ಸಾಫ್ಟಾಗಾಗಿದೆ ನೋಡಿ ಆಚೆಯಿಂದ ತರಿಸಿರೋದೆ ಅಂತಲೇ ಅನಿಸುತ್ತೆ ಆಚೆದು ಕೆಲವೊಂದು ಸರಿ ಚೆನ್ನಾಗಿರಲ್ಲ ನನ್ನ ಮಗಳು ಕಾಯ್ತಾ ಇದ್ದಾಳೆ ತಿನ್ನೋಕ್ಕೋಸ್ಕರ ಅವಳಿಗೆ ಈ ಥರ ಎಲ್ಲ ಸೆಟಪ್ ಮಾಡಿಕೊಂಡು ಜ್ಯೂಸ್ ಎಲ್ಲ ಕುಡಿತಾ ಚೀಸ್ ತಿನ್ನೋ ಏನೋ ಪಿಜ್ಜಾ ತಿನ್ನೋಕ್ಕೆ ತುಂಬ ಇಷ್ಟ ಒಂದು ಸರಿ ನೀವು ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿ ಆಗುತ್ತೆ ಆಮೇಲೆ ಬಿದ್ದು ಒಂದು ತಿಂಗಳು ರೆಸ್ಟಲ್ಲಿದ್ದೆ ಹಾಗಾಗಿ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಏನು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ಮಂತ್ ರೆಸ್ಟಲ್ಲಿದ್ದೆ ಹಾಗಾಗಿ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ